ಅರ್ಜುನ, ಎಲ್ಲಿ ನನ್ನ ಪ್ರಾಣ ಸತ್ತರು? ಇನ್ನೆಲ್ಲೇ ನೀನು ಪ್ರಾಣಿಸಿಕೊಂಡು ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏನಾಯಿತು ಸಾಧ್ಯತೆ ಅರ್ಜುನ? ಅದನ್ನು ನನಗೆ ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೇ ದುರ್ಯೋಧನ ನಾನು ಬಾರಿಗೆ ಬರುವುದಕ್ಕಿಂತ ಮೊದಲೇ ಬಂದು ಕುಳಿತಿರುವುದು. ಅರ್ಜುನ, ನಿನ್ನ ಆಲಸ್ಯ ಪ್ರಕೃತಿಯ ಫಲದಿಂದಾಗಿ ದುರ್ಯೋಧನನಿಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಅರ್ಜುನ, ಇದೆಂತಹ ವಿಡಂಬನೆ ಪಾತ್ರ! ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ಗಮ ಅಥವಾ ನಾವು ಬರುವುದಾದರೂ ಹೇಗೆ? ವಾಸುದೇವರ ಕೃಪಾದೃಷ್ಟು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ ನಾಲ್ವರು ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಶಿರೋಗ್ರಸ್ತವಾಗಿ ವನವಾಸಕ್ಕೆ ತೆರಳಿದನು. ನನ್ನನ್ನು ನೋಡಿ ನೀನು ಇಷ್ಟೊಂದು ಅಸಮಾಧಾನವಿ? ನೀನು ದ್ವಾರಕೆಗೆ ಒಳ್ಳೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸ್ವಯಂ ಬಲದಿಂದ ಮೊದಲೇ ನಾನು ಇಲ್ಲಿಗೆ ಬಂದಿರುತ್ತೇನೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲವಾದರೇನು ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಬಲವು ಅವರವರಿಗೇ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಆಗಮಂತಿ ರಾಜರ ಸಹಾಯ ತೋರುತ್ತದೆ. ನಾವು ಬಾಳಿಗೆ ಬಂದಿದ್ದು ಈ ಮಹಿಮಾಮೂರ್ತಿ ಎಂಬ ತಂಡದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಹೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನಿನಗಿಚ್ಛೆಯಿಂದ ಸ್ಥಳದಲ್ಲಿಯೇ ಕುಳಿತಿತ್ತು. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದು ನೋಡಿದ ಸಿಕ್ಕಿಬಿದ್ದೇನು? ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ಮನೆಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತ ನಿಂತಿರುವುದನ್ನು ನಾನು ಮರೆತಿಲ್ಲ. ರತ್ನ ಖಚಿತವಾದ ಮಣಿಮಗುಗಳನ್ನು ಧರಿಸಬೇಕೆಂಬ ಚುಚ್ಚು ಆಕಾಂಕ್ಷೆ ಈತನನ್ನು ಎಲ್ಲಿಯ ತನಕ ಸೆಳೆದು ತಂದಿರಬೇಕು? ಹುತ ದಣಿದು ಬಂದ ಪಾರ್ಥ, ನೋಡಲೇಬೇಕು ನಿನ್ನ ಚತುರತೆಯನ್ನ.
ಹೇ ಜನಾರ್ದನ, ಜಾಗರಿತನಾಗು, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು, ಅಂಧಕಾರದಿಂದ ಬೆಳಕಿನೆಡೆ ಕರೆದುಕೊಂಡು ಮೃತ್ಯುವನ್ನು ಒಲಿಸಿ ಕೂಡುತ್ತಿರುವುದು ಹೇಳುತ್ತೆ ಪ್ರಮಾಣಿ. ಹೇಳು, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಸಮಾಚಾರವೇನು? ಎಲ್ಲರೂ ಕುಶಲವೇ? ಚಚ್ಚೆ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾಯಸದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಪಾದ ಸನ್ನಿಧಿಗೆ ನನ್ನ ಪವಿತ್ರವಾದ ಸ್ಥಾನ. ವಾಸುದೇವ ಯಾರು? ನಾನು ಚಕ್ರೇಶ್ವರ. ಗುರುರಾಜ ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಸಾಕುಬಹುನಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಬಾಬಾ. ಬಾಬಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಬೇರೆಯಾದರೂ ಎಚ್ಚರಗೊಳ್ಳದೆ ಇದ್ದ ನೀ ಈ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದ್ದೆಯಲ್ಲ. ಭಲೆ ಭಲೆ ಕೃಷ್ಣ, ಈ ನಿನ್ನ ಒಗಳಿಕೆಯ ಸ್ತೋತ್ರಗಳು ಬರೀ ಪಾತ್ರ ಚೆನ್ನಾಗಿದೆ. ಈ ನಿನ್ನ ಕಮಲ ನಾಟಕ ನೀನು ಬಂದದ್ದು ನನಗೆ ಗೋಚರವೇ ಆಗಲಿಲ್ಲ. ಅದಿರಲಿ, ನೀವೀರ್ವರು ಇಲ್ಲಿಗೆ ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಕೃಷ್ಣ, ವಿಶ್ವಕೋಟಿ ದಾನವ ಪುಂಸದ ನಂತರ ನಿನ್ನ ಸುದರ್ಶನ ಚಕ್ರಕ್ಕೊಂದು ಸದಾವಕಾಶ ಕೊಟ್ಟಿರುವ ಕಾಡಿಚ್ಚಿನಂತೆ ಗುರುಪಾಂಡವರ ಸಂಗ್ರಾಮ ಸಿದ್ಧವಾಗುತ್ತದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡು ಉದ್ದೇಶದಿಂದ ಬಂದೆ ಎಂದು ತೋರುತ್ತದೆ. ಈ ಉಭಯ ಸಂಗೀತದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನಿನ್ನ ಕುಪಾರಸ್ತಿಯು ಮೊದಲು ನನ್ನ ಮೇಲೆ ಬಿದ್ದಿತು, ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದವನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದದ್ದು. ನೀನು ವೀರನು, ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆ, ಆದುದರಿಂದ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡಬೇಕು. ಆದರೆ ಈ ವಿಚಾರದಲ್ಲಿ ನನ್ನ ಒಂದು ಸಲಹೆ ಬಾವ. ಏನದು ಬಾವ ನಿನ್ನ ಸಲಹೆ? ಮರಳಿ ಕೂಡಿ ಚೆಪ್ಪ.
ನಾನು ನಿನ್ನ
ಹಾಗೆ ನಡೆಬಾವ ಸೈನ್ಯಕ್ಕೆ ಆಜ್ಞೆ ಮಾಡಿದ. ಸಂಧಿಸೋಣ ಕುರುಕ್ಷೇತ್ರದಲ್ಲಿ.